ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗ ನಗರದ ಕೆಆರ್ ಪುರಂ ರಸ್ತೆಯಲ್ಲಿರುವ ಶ್ರೀ ಸಂಜೀವಾಂಜನೇಯ ದೇವಸ್ಥಾನದಲ್ಲಿ ದಾಸಶ್ರೇಷ್ಠರಾದ ಶ್ರೀ ಗೋಪಾಲದಾಸರ ಆರಾಧನಾ ಮಹೋತ್ಸವವನ್ನು ನಗರದ ಗೆಳೆಯ ವೃಂದದ ವತಿಯಿಂದ ಆಚರಿಸಲಾಯಿತು. ಈ ಪ್ರಯುಕ್ತ ನಗರದ ಕೆಆರ್ ಪುರಂ ತಿಮ್ಮಪ್ಪನ ಕೊಪ್ಪಲು ಮತ್ತು ತುಮಕೂರು ಶ್ಯಾಮರಾವ್ ರಸ್ತೆಯ ಬಡಾವಣೆಗಳಲ್ಲಿ ಗೋಪಾಲದಾಸರ ಕೀರ್ತನೆಗಳನ್ನು ಹಾಡುತ್ತಾ ಗ್ರಾಮ ಪ್ರದಕ್ಷಿಣೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಗೆಳೆಯ ವೃಂದದ ಪ್ರಮುಖರಾದ ನಾಗೇಂದ್ರ, ಸಿಆರ್ ವಸಂತರಾವ್, ಎಂಜಿ ವಾಸುದೇವಮೂರ್ತಿ, ಪ್ರಹ್ಲಾದ್ ರಾವ್, ಗೀತಾ ಸತ್ಯನಾರಾಯಣ, ಗೋಪಾಲಾಚಾರ್, ಮೀನಾಕ್ಷಿ ವೇಣುಗೋಪಾಲ, ಸುಧಾಮಣಿ, ಅಂಬುಜ ಮುಂತಾದವರು ಉಪಸ್ಥಿತರಿದ್ದರು. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಿವಮೊಗ್ಗದ ಗೆಳೆಯ ವೃಂದದ ಧಾರ್ಮಿಕ ಸಂಸ್ಥೆಯಿಂದ ಈ ದಿನ ಪಾಠಸ್ಮರಣೀಯರಾಗಿರ್ತಕ್ಕಂತಹ ಶ್ರೀ ನರಹರಿ ತೀರ್ಥರ ಉತ್ತರಾರಾಧನೆಯು, ಶ್ರೀ ಗೋಪಾಲದಾಸರ ಆರಾಧನೆಯು ಹಾಗೂ ಶ್ರೀ ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಗಳವರ ಆರಾಧನೆಯನ್ನು ಎಲ್ಲ ಭಗವದ್ಭಕ್ತರ ಸಹಕಾರದಿಂದ ಶಿವಮೊಗ್ಗದ ಕೆ ಆರ್ ಪುರಂ ಶ್ರೀ ಸಂಜೀವಾಂಜನೇಯ ದೇವಸ್ಥಾನದಲ್ಲಿ ಅನೇಕ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಎಲ್ಲ ಭಜನಾ ಮಂಡಳಿಗಳ ಸಹಕಾರದೊಂದಿಗೆ ಸಂಜೀವಾಂಜನೇಯ ಗುಡಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಬೆಳಗ್ಗೆ 8 ಗಂಟೆಗಿಂದ ದಾಸರ ಪದಗಳ ಒಂದು ಯಾಯವಾರ ಕಾರ್ಯಕ್ರಮ ಗ್ರಾಮ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದೇವೆ. ನಂತರದಲ್ಲಿ 10:30 to 11:30 ತನಕ ವಿವಿಧ ಭಜನಾ ಮಂಡಳಿಯ ಸ್ತ್ರೀಯರು ಸಹ ಅಲ್ಲಿ ಕುತ್ಕೊಂಡು ತಾರತಮ್ಯಯುಕ್ತವಾದಂಥ ಭಜನೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಂತರದಲ್ಲಿ 11:30 ಮಧ್ಯಾಹ್ನ 1 ಗಂಟೆ ತನಕ ಪಂಡಿತ ಕುಷ್ಟಗಿ ವಾಸುದೇವಮೂರ್ತಾಚಾರ್, ಪಂಡಿತ ಪಾಂಡ್ರಂಗಿ ಧರ್ಮಾಚಾರ್ ಹಾಗೂ ಪಂಡಿತ ರಾಯಚೂರು ಕೃಷ್ಣಾಚಾರ್ಯ ಅವರಿಂದ ಗೋಪಾಲದಾಸರ ಬಗ್ಗೆ ಹಾಗೂ ಶ್ರೀ ಸತ್ಯಾಗುತ್ತೆ ತೀರ್ಥ ಸ್ವಾಮಿಗಳವರ ಬಗ್ಗೆ, ಅವರ ಕೃತಿಗಳ ಬಗ್ಗೆ ಹಾಗೂ ಅವರ ಜೀವನ ಚರಿತ್ರೆಯ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ಇರುತ್ತೆ. ನಂತರದಲ್ಲಿ ಎಲ್ಲ ಭಕ್ತಾದಿಗಳು ಸಹಕಾರ ನೀಡಿರ್ತಕ್ಕಂಥ ದವಸಧಾನ್ಯದಿಂದ ಮಾಡಿರತಕ್ಕಂಥ ನೈವೇದ್ಯವನ್ನು ಭಗವಂತನಿಗೆ ಸಮರ್ಪಿಸಿ ನೈವೇದ್ಯ, ವೈಷದೇವ, ಹಸ್ತೋದಕ ಹಾಗೂ ಬ್ರಾಹ್ಮಣ ಸುವಾಸಿನಿಯರ ಸಂತರ್ಪಣೆ ಕಾರ್ಯಕ್ರಮವನ್ನು ಈ ದಿನ ಸಂಜೀವಾಂಜನೇಯ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ಪ್ರತಿಯೊಬ್ಬರೂ ಸಹ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹ ಗೋಪಾಲದಾಸರು ಆ ಸತ್ಯಾಪಿಜ್ಞ ತೀರ್ಥ ಸ್ವಾಮಿಗಳ ಅಂತರ್ಯಾಮಿಗೆ ಆಗಿರ್ತಕ್ಕಂಥ ಭಾರತೀಯರು ಮುಖ್ಯ ಪ್ರಾಣ ಅಂತ ಸೀತಾಪತಿ ಶ್ರೀ ರಾಮಚಂದ್ರ ದೇವರು ಅನುಗ್ರಹಿಸಿ ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ.